ದೇವಾರಾಧನೆಯ ಬಗ್ಗೆ ಆ ಕಲ್ಚರನ್ನು ಬ್ಯಾಕ್ಡ್ರಾಪ್ ಆಗಿಟ್ಟುಕೊಂಡಿರುವಂತಹ ಸಿನಿಮಾ. ರಿಷಬ್ ಸರನ್ನು ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ ಅಸಿಸ್ಟೆಂಟ್, ಕಾಡಲ್ಲೇ ನೋಡಿದ್ದೆ ಸಿನಿಮಾ ಒಟ್ಟಿಗೆ. ಬಟ್ ಕನ್ನಡದಲ್ಲಿ ಒಂದು ಫಾರೆಸ್ಟ್ ಬ್ಯಾಕ್ಡ್ರಾಪಲ್ಲಿ ಮತ್ತು ಕರಾವಳಿಯ ಕಲ್ಚರನ್ನು ಅಷ್ಟು ಚೆನ್ನಾಗಿ ತೋರಿಸಿರುವಂತಹ ಒಂದು ಸಿನಿಮಾ ಬಂದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಇದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ರಿಷಬ್ ಸರ್ ಒಬ್ಬ ನಿರ್ದೇಶಕರಾಗಿ ಡೆಫಿನೆಟ್ಲಿ ಇಷ್ಟ ಆಗ್ತಾರೆ. ಬಟ್ ಕೊನೆಯ ಆ ಒಂದು 30 ನಿಮಿಷ ಒಬ್ಬ ನಟನಾಗಿ ಕೂಡ ಇತ್ತು. ನಾನು ಲಿಟ್ರಲಿ ಅವರ ಆ ದೇವರ ಒಂದು ವೇಷದಲ್ಲಿ ಅವ್ರು ಬರಬೇಕಂದ್ರೆ ನಾನು ಹಿಂಗೆ ನನ್ನ ಕೈಕಾಲಲ್ಲ ನಡುಗ್ತಾ ಇತ್ತು. ಸೊ ಲಿಟ್ರಲಿ ನಾನು ಕೈ ಬಿದ್ದು ನೋಡ್ತಾ ಇದ್ದೆ. ಅಷ್ಟು ಪವರ್ಫುಲ್ ಆಗಿ ಇಂಪ್ಯಾಕ್ಟ್ಫುಲ್ ಆಗಿ ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಇಡೀ ತಂಡ ನನಗೆ ಅರವಿಂದ್ ಕಶ್ಯಪ್ ಆಗಿರ್ಬೋದು, ಅಜ್ಜು ಸರ್ ಆಗಿರ್ಬೋದು, ಆಮೇಲೆ ಪ್ರತೀಕ್ ಶೆಟ್ಟಿ ಇದಿಂದ ಆಗಿರ್ಬೋದು, ಸೊ ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಉಳಿದ ಕಲಾವಿದರು ಸ್ಪೆಷಲಿ ಅಚ್ಚುತಣ್ಣ ಆಗಿರ್ಬೋದು, ಕಿಶೋರ್ ಸರ್, ಸಪ್ತಮೇ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಗುರು ಅವರು, ತುಂಬಿನವರು ಎಲ್ಲರೂ ಕೂಡ ಅದ್ಭುತವಾಗಿ ನಟಿಸಿದ್ದಾರೆ. ಈ ಸಿನಿಮಾ ಅಂದರೆ ನನಗೆ ನೋಡಿರುವ ನೆನಪಿಲ್ಲ ಅಂದರೆ ಕರಾವಳಿಯ ಒಂದು ದೈವಾರಾಧನೆ ಅದನ್ನೊಂದು ಬ್ಯಾಕ್ಡ್ರಾಪ್ ಆಗಿ ಇಟ್ಕೊಂಡು ಅಲ್ಲೊಂದು ಅಲ್ಲಿಯ ನಾಡಿನ ಕಥೆಯನ್ನು ಇಷ್ಟು ಚೆನ್ನಾಗಿ ಹೇಳಿರುವಂಥ ಒಂದು ಸಿನಿಮಾ ನನಗೆ ನೆನಪು ಬರ್ತಾ ಇಲ್ಲ. ಇದನ್ನು ಪ್ರತಿಯೊಬ್ಬರು ಅಂದರೆ ಈ ಸಿನಿಮಾ ದೈವಾರಾಧನೆ ಇದೊಂದು ಕರಾವಳಿಯ ಬ್ಯಾಕ್ಡ್ರಾಪಲ್ಲಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಬೇರೆಯವ್ರಿಗೆ ಹೆಂಗೆ ಅರ್ಥ ಆಗುತ್ತೆ ಅನ್ನೋದೆಲ್ಲ ಪ್ರಶ್ನೆ ಇರ್ಬೋದು. ಬಟ್ ನಾನು ಹೇಳ್ತೀನಿ, ಕರ್ನಾಟಕದ ಮೂಲೆ ಮೂಲೆಯಲ್ಲಿದ್ದವರು ಕೂಡ ಅಂದರೆ ಈ ಕರಾವಳಿಯ ದೈವಾರಾಧನೆ ಬಗ್ಗೆ ಗೊತ್ತಿಲ್ಲದೆ ಇರುವವರು ಕೂಡ ಈ ಚಿತ್ರವನ್ನು ನೋಡಿದ್ರೆ ಇಲ್ಲಿರುವ ಆ ಎಮೋಷನ್ಸ್ ಇದೆಯಲ್ಲ ಅದ್ರ ಜೊತೆ ಡೆಫಿನೆಟ್ಲಿ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಕಂಬಾಳೆ ಫಿಲ್ಮ್ಸ್ ಅಂದರೆ ಇದಕ್ಕೊಂದು ಬೆನ್ನುಲುಬಾಗಿ ನಿಂತಿದೆ ಈ ಥರದೊಂದು ಸಬ್ಜೆಕ್ಟಿಗೆ. ಆ್ಯಂಡ್ ಅದನ್ನು ತುಂಬ ದೊಡ್ಡ ಕ್ಯಾನ್ವಾಸಲ್ಲಿ ಎಲ್ಲೂ ಕೂಡ ಒಂದು ಕಾಂಪ್ರಮೈಸ್ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಕಂಬಾಳೆ ಆ್ಯಂಡ್ ರಿಷಬ್ ಸರ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾನ ಎಲ್ಲರೂ ಬಂದು ನೋಡಿ. ಇದೊಂದು ಒಂದು ಅಂದರೆ ನಮ್ಮ ಸಂಸ್ಕೃತಿಯನ್ನು ಒಂದು ಅದರ ಹಿನ್ನೆಲೆಯಲ್ಲಿ ಮಾಡಿರುವಂತಹ ಒಂದು ಕತೆ. ಡೆಫಿನೆಟ್ಲಿ ಇದ್ರ ಬಗ್ಗೆ ಸುಮಾರು ಮಂದಿಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ಸಿನಿಮಾ ನಮ್ಮ ಕಲೆ ಆಚಾರ ವಿಚಾರಗಳನ್ನು ಕೂಡ ತೋರಿಸ್ಕೊಟ್ಟಿದೆ. ಸೊ ನೀವೆಲ್ಲರೂ